ಆನಂದ್ ಕೇವಲ ಇಷ್ಟು ಮಾತ್ರ ಅಲ್ಲ ಒಂದಷ್ಟು ಘಟನಾವಳಿಗಳನ್ನು ಜ್ಞಾಪಿಸಿಕೊಬೇಕು ನಾವು ನೋಡಿ ರೆಡ್ಡಿ ಹೊಸ ಪಾರ್ಟಿ ಮಾಡ್ತೀನಿ ಅನ್ನುವಂತ ಸಂದರ್ಭದಲ್ಲಿ ಅವರ ಸೋದರ ಹೇಳಿದಂತ ಮಾತು ರಾಮುಲು ಹೇಳಿದಂತ ಮಾತು ಏನು ಎತ್ತ ಇದೆಲ್ಲದೂ ಏನು ಯಾಕೆ ಅಂತಂದ್ರೆ ಇದರ ಘಾಟು ಮಧ್ಯೆ ಗೊತ್ತಿತ್ತು ಒಂದಲ್ಲ ಒಂದು ಟೈಮ್ ಅಲ್ಲಿ ನಮ್ಮನ್ನ ಸಿಗಿಸ್ತಾರೆ ಅಂತ ಸಚಿವರ ವಿರುದ್ಧ 100 ಕೋಟಿಗೂ ಹೆಚ್ಚು ಹೂಡಿಕೆ ಆರೋಪ ಸಾಮಾನ್ಯ ಸಂಗತಿನೇ ಇದು ಹರಿ ಇಸ್ಪಾತ್ ಸ್ಪಾಂಜ್ ಫ್ಯಾಕ್ಟರಿ ನಲ್ಲಿ ಹಣ ಹೂಡಿಕೆ ಮಾಡಿದ್ದಾರೆ ಅನ್ನುವಂತದ್ದು 100 ಕೋಟಿ 100 ಕ್ರೋರ್ಸ್ ಐಟಿ ತಂಡ ಬೆನ್ನತ್ತು ಬೆನ್ನತ್ತದ ಸಂದರ್ಭದಲ್ಲಿ ಬೇರೆ 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 ಜಾಲಗಳೆಲ್ಲವೂ ಕೂಡ ಬಹಿರಂಗ ಆಗ್ತಾ ಹೋಯಿತು ಕೊಪ್ಪಳದಲ್ಲಿ ಕಾರ್ಖಾನೆ ಖರೀದಿಗೆ ಹಣ ಹೂಡಿದ್ದಾರೆ ಅನ್ನುವಂತ ಆರೋಪ ಆನಂದ್ ಇಲ್ಲಿ ಬಹಳ ಗಮನಿಸಬೇಕಾದಂತ ಒಂದು ಸಂಗತಿ ಏನು ಅಂತಂದ್ರೆ ರಾಮಲೋರನ್ ಕೇಳಿದಂತ ಸಂದರ್ಭದಲ್ಲಿ ರಾಮಲೋರ ಲ್ಯಾಂಗ್ವೇಜ್ ಮತ್ತೆ ಬಾಡಿ ಲ್ಯಾಂಗ್ವೇಜ್ ಅನ್ನು ನೋಡಿ ರಾಮಲು ಸಾಮಾನ್ಯವಾಗಿ ಈ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಲ್ಲ ಹೌದು ಏನಾದರೂ ತಪ್ಪಿಲ್ಲ ಅಂದ್ರೆ ಆಗಲ್ರಿ ತನಿಖೆ ಆಗಲ್ರಿ ಬೇಕಾದಾಗಲ್ರಿ ಆ ರೀತಿ ಅವರ ದಾಟಿನೇ ಬೇರೆ ಇರುತ್ತೆ ಅವರು ನೀವು ಏನು ಕೇಳಿದ್ರು ಕೂಡ ಇಲ್ಲ 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 ನಮ್ದು ಯಾವುದು ಹೂಡಿಕೆ ಇಲ್ಲ ನಮ್ದು ಯಾವುದು ಹೂಡಿಕೆ ಇಲ್ಲ ಹಿಂಗೆ ತೇಲಿಸ್ತಾ ಇದ್ದಾರೆ ವಿನಃ ಯಾವುದನ್ನು ಕೂಡ ಅಕ್ಯುರೇಟ್ ಚಿನ್ನಾಭರಣಗಳ ಮೇಲೆ ವೇಸ್ಟೇಜ್ ಚಾರ್ಜ್ ಇಲ್ಲ ಸ್ಟೋನ್ ಚಾರ್ಜ್ ಇಲ್ಲ ಜೊತೆಗೆ ಅತಿ ಕಡಿಮೆ ಮೇಕಿಂಗ್ ಚಾರ್ಜ್ ತಯಾರಿಕೆ ಬೆಲೆಯಲ್ಲಿ ಚಿನ್ನಾಭರಣಗಳು ಮಾತಾಡ್ತಿಲ್ಲ ನಂಬರ್ 1 ನಂಬರ್ 2 ಪಕ್ಕದಲ್ಲೇ ಇರುವಂತ ರೆಡ್ಡಿ ರೆಡ್ಡಿ ಅವರ ಸೋದರ ಸೋಮಶೇಖರ ರೆಡ್ಡಿ ನೋಡಿ ಅದಕ್ಕಿಂತ ಹಿಂದೊಂಚೂರು ಹೋಗಿ ಹೇಳ್ತೀನಿ ನಾನು ಯಾವಾಗ ರೆಡ್ಡಿ ಪಾರ್ಟಿ ಮಾಡ್ತೀವಿ ಅನ್ನುವಂಥ ಸಂದರ್ಭದಲ್ಲಿ ಭಾಳ ಆಶ್ಚರ್ಯಕರ ಸಂಗತಿ ರೆಡ್ಡಿ ಹೆಂಡತಿನೇ ಬಳ್ಳಾರಿಯಿಂದ ಕಣಕ್ಕಿಳಿತಾರೆ ಅನ್ನುವಂಥ ಸಂದರ್ಭದಲ್ಲಿ ಸೋಮಶೇಖರ ರೆಡ್ಡಿ ಸೋಮಶೇಖರ ರೆಡ್ಡಿ ಹೆಂಗೆ ಅಂತಂದರೆ ಅಣ್ಣನಿಗೆ ನೆರಳಾಗಿ ಇದ್ದಂಥವ್ರು ಅವ್ರ ಜೊತೆಗೆ ಹೋದಂಥವ್ರು ಅವ್ರೇನು ಹೇಳಿದ್ರು ಅಂದರೆ ಯಾರು ನಿಂತರೂ ಸರಿ ನಮ್ಮತ್ತಿಗೆ ನಿಂತರೂ ಸರಿ ನಾನೇ ಅವರ ವಿರೋಧಿ ಹೆಂಗೆ ಬರುತ್ತೆ ಈ ಮಾತು ಅಂದರೆ ಇದು ಬಂದಿದ್ದಲ್ಲ ಇದು ಬರೆಸಿರುವಂಥದ್ದು ಇದು ಅಂತ ಇನ್ನು ರಾಮುಲು ಹೇಳ್ತಾರೆ ಯಾರ ವಿರುದ್ಧ ರೆಡ್ಡಿ ವಿರುದ್ಧ ನಿಲ್ಲಿ ಅಂತಂದ್ರೆ ಕೂಡ ನಿಲ್ತೀನಿ ನಾನು ನಿಜ ಅವ್ರ ವಿರುದ್ಧ ಪ್ರಚಾರ ಮಾಡುವಂಥದ್ರು ಮಾಡ್ತೀನಿ ನಾನು ನಾನು ನನ್ನ ಪಾರ್ಟಿಗೆ ಇಷ್ಟವಾಗಿರುವಂಥವನು ಯಾಕೆ ಬಂತು ಈ ಮಾತು ಒಂದು ಚೂರಾದರೂ ಏನಾದರೂ ಆ ಕಡೆ ಈ ಕಡೆ ಅಪಸ್ವರಗಳು ಬಂದವ ಒಂದು ಚೂರಾದರೂ ನಾನು ಇಲ್ಲ ಯಾಕಂದರೆ ಇದರ ಸುಳಿವು ನಾಯಕರುಗಳಿಗೆ ಮೊದಲೇ ಗೊತ್ತಿತ್ತು ಹಿಂಗಾಗಿ ಏನು ಅಂತಂದರೆ ಮೊದಲೇ ಮೆತ್ತಗಾಗಿದ್ದರು ಅಂತ ಅರ್ಥ ಈಗಲೂ ಕೂಡ ಅವ್ರು ಮೆತ್ತಗಾಗಿರುವಂಥ ತುಂಬ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ